ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಟೆರೆಸ್ ಮೇಲಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಒಂದು ಸ್ಪೆಷಲ್ ರೀಸನ್ನೇ ಇದೆ. ನಾವು ಆ್ಯಕ್ಚುಲಿ ಇಲ್ಲಿ ಶಿಫ್ಟ್ ಆಗಿ ಇನ್ನೂ ಒನ್ ಮಂತ್ ಆಗಿದೆ. ಓಕೆ, ಒನ್ ಆ್ಯಂಡ್ ಹಾಫ್ ಮಂತ್ ಆಗಿರ್ಬೋದು ಮ್ಯಾಕ್ಸಿಮಮ್ಮು. ಅಷ್ಟರಲ್ಲಿ ನಮ್ಮ ಮನೇಲಿ ಒಂದು ಜೇನುಗೂಡು ಕಟ್ಟಿದೆ, ಅಲ್ಲಿ ಟ್ಯಾಂಕ್ ಇದೆ ಅಲ್ಲ ಮೇಲೆ, ಅಲ್ಲಿ ಕೆಳಗಡೆ ಎಷ್ಟು ದೊಡ್ಡದಾಗಿ ಕಟ್ಬಿಡಿದೆ ವಿತಿನ್ ಅ ಮಂತ್. ಸೊ ನಿನ್ನೆ ನೋಡಿ ನನಗೆ ತುಂಬಾ ಭಯ ಆಯಿತು, ಏನಪ್ಪ ಇದು ಇಷ್ಟು ದೊಡ್ಡದಾಗಿ ಜೇನುಗೂಡು ಕಟ್ಟಿದೆ ಅಂತ. ಬಿಕಾಸ್ ನಾನು ಎಲ್ಲೂ ನೋಡಿಲ್ಲ, ಮನೆಯಲ್ಲೇ ಈ ಥರ ಕಟ್ಟೋದು. ಸೊ ಭಯ ಆಯಿತು. ಸೊ ಆನ್ಲೈನಲ್ಲಿ ನಂಬರ್ ಹುಡುಕಿ ಕಾಲ್ ಮಾಡಿದ್ದೀನಿ, ಇವಾಗ ಅದನ್ನು ತೆಗಿಯೋಕ್ಕೆ ಬರ್ತಾ ಇದ್ದಾರೆ. ಸೊ ಪ್ರೊಸೀಜರ್ ಏನು ಎತ್ತ ನನಗೂ ಗೊತ್ತಿಲ್ಲ, ನನಗೆ ಅದನ್ನು ಹರ್ಟ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ಸೊ ಇಟ್ಸ್ ಅ ವೆರಿ ಸೇಫ್ ಪ್ರಾಸೆಸ್ ಅಂತ ಹೇಳಿದ್ದಾರೆ. ನೋಡಬೇಕು ಹೇಗೆ ರಿಮೂವ್ ಮಾಡ್ತಾರೆ ಅದನ್ನು ಅಂತ. ನನಗೂ ತುಂಬ ಕುತೂಹಲ ಇದೆ, ಹಾಗೆ ಜೊತೆಗೆ ಭಯನೂ ಇದೆ. ಮಗು ಇರುತ್ತಲ್ಲ ಮನೆಯಲ್ಲಿ, ಸೊ ಮಗು ಇಲ್ಲೆಲ್ಲ ಓಡಾಡಬೇಕಾರೆ ಜೇನು ನೋಣ ಏನಾದರೂ ಕಚ್ಚಿಬಿಡತ್ತೆ ಅಂತ ಭಯ. ಸೊ ನೋಡಿದ ತಕ್ಷಣ ಆದಷ್ಟು ಬೇಗ ತೆಗೆಸ್ಬಿಡ್ಬೇಕು ಅಂತ ಹೇಳಿ ನಿನ್ನೆ ನೋಡಿದೆ, ಮೊನ್ನೆ ನೋಡಿದೆ, ನಿನ್ನೆ ಕಾಲ್ ಮಾಡಿ ಸೊ ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ವೇಟಿಂಗ್ ಫಾರ್ ದೆಮ್. ಸೊ ನೋಡಿ ಅಲ್ಲಿ ವೀಡಿಯೋಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಫಸ್ಟ್ ಟ್ಯಾಂಕ್ ಕೆಳಗಡೆ ಅದೇನೆ ಫುಲ್ಲು ಗೂಡು ಥರ. ಆವತ್ತು ಆ್ಯಕ್ಚುಲಿ ನನ್ನ ಮೇಲೆ ಬಟ್ಟೆ ತೆಗಿಯೋಣ ಅಂತ ಹೋಗಿದ್ದೆ, ಆವಾಗ ಕೂಡ ನಾನು ನೋಡಿಲ್ಲ, ಒಂದು ಬಟ್ಟೆ ಕೆಳಗೆ ಬಿದ್ದೋಗಿತ್ತು. ಸರಿ ಬಿದ್ದೋಗಿದೆಯಲ್ಲ ಅಂತ ತೊಗೊಂಡು ವಾಪಸ್ ಬರ್ತಾ ಮೇಲೆ ಸುಮ್ಮನೆ ಯಾಕೋ ನೋಡ್ತೀನಿ, ಏನು ಇಷ್ಟೊಂದು ಜೇನು ನೋಣ ಓಡಾಡುತ್ತಲ್ಲ ಇಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಮೇಲೆ ನೋಡಿದೆ. ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು, ಇದನ್ನು ನೋಡಿ ಜೇನು ಗೂಡು ನೋಡಿ. ಬಿಕಾಸ್ ಅಷ್ಟು ಹತ್ತಿರದಿಂದ ನಾನು ಯಾವತ್ತೂ ನೋಡಿಲ್ಲ ಜೇನು ಗೂಡನ್ನ. ಸೊ ತುಂಬ ಭಯ ಆಗೋಯ್ತು. ಆದ ತಕ್ಷಣ ಕೆಳಗೂಡು ಬಿಡು ಅಂತ ಓಡ್ ಬಂದು ಆಮೇಲೆ ಜಾನುಗಿಫ್ ಕಾಲ್ ಮಾಡಿ ಹೇಳಿದೆ, ನೋಡಿ ಈ ಥರ ಜೇನುಗೂಡು ಕಟ್ಟಿದೆ ಮನೆಯಲ್ಲಿ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಆ ಥರ ಜೇನುಗೂಡು ಬಂದು ತೆಗಿತಾರೆ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ, ಪ್ರೊಸೀಜರ್ ಕೂಡ ಗೊತ್ತಿರಲಿಲ್ಲ. ನಮ್ಮ ತೋಟದಲ್ಲಿ ಜೇನುಗೂಡು ಕಟ್ಟಿದ್ರೆ ಅಲ್ಲೇ ಲೋಕಲೈಟ್ಸ್ ಬಂದು ಬೆಂಕಿಯೆಲ್ಲ ಹಾಕಿ ಹೊಗೆ ಹಾಕಿ ಅದನ್ನೆಲ್ಲ ಓಡಿಸ್ತಾರೆ, ಅದಾದಮೇಲೆ ಆ ಗೂಡನ್ನು ಕಟ್ ಮಾಡ್ತಾರೆ, ಅದೆಲ್ಲ ಗೊತ್ತಿತ್ತು. ಬಟ್ ಅದೆಲ್ಲ ತೋಟದೆಲ್ಲ ಊರ ಕಡೆ ಅದು, ಬಟ್ ಇಲ್ಲಿ ಹೇಗೆ ಮಾಡ್ತಾರೆ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ತುಂಬ ರಿಸರ್ಚ್ ಮಾಡಿದೆ ಇದರಲ್ಲಿ ಗೂಗಲಲ್ಲಿ ತೆಗಿತಾರಾ ಅಂತೆಲ್ಲ ಹೇಳಿ. ಸೊ ಅದೆಲ್ಲ ಆದಮೇಲೆ ಸಿಕ್ತು, ಜಸ್ಟ್ ಡಯಲಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ತು. ಸೊ ಅದೇ ತುಂಬ ಮನೆಗಳಲ್ಲಿ ಅಪಾರ್ಟ್ಮೆಂಟಲ್ಲಿ ಬಾಲ್ಕನಿಯಲ್ಲೆಲ್ಲ ಕಟ್ಬಿಟ್ಟಿರುತ್ತಂತೆ. ಸೊ ಅದಾದ್ಮೇಲೆ ಗೊತ್ತಾಯ್ತು, ಓ ಬ್ಯಾಂಗ್ಳೂರಲ್ಲೂ ಈ ಥರ ಎಲ್ಲ ಕಟ್ಟತ್ತೆ ಅಂತ. ಸೊ ಈಗ ಬಂದಿದ್ದಾರೆ, ನಾನು ಜಸ್ಟ್ ಡಯಲಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ತೊಗೊಂಡಿದ್ದು. ಸೊ ಅವ್ರು ಬಂದು ಒಂದು ಕಾರ್ಡ್ಬೋರ್ಡು ಮತ್ತು ಒಂದು ಚೀಲ ತೊಗೊಂಬರಕ್ಕೆ ಹೇಳಿದರು. ಸೊ ಅವ್ರು ಬಂದ ಮೇಲೇ ಧೈರ್ಯ ಮಾಡಿದ್ದು ಮೇಲೆ ಹೋಗಿ ನೋಡೋದಕ್ಕೆ, ಸರಿ ಏನಾಗಲ್ಲ ಬನ್ನಿ ಸರ್ ಅಂತ ಹೇಳಿದ್ರು. ಸೊ ಜಾನು ಹೋಗಿ ತಡಿ ಒಳ ಹತ್ತಿರದಿಂದ ನೋಡ್ಕೊಂಬರ್ತೀನಿ ಹೇಗಿದೆ ಅಂತ ಹೇಳಿ ಮೇಲೆ ಹೋಗಿ ನೋಡ್ದೆ. ಫುಲ್ ಜೂ ಅಂತ ಅಲ್ಲೇ ಸುತ್ತಾ ಇರುತ್ತೆ ಪೂರ್ತಿ, ಎಷ್ಟು ಒಂದಕ್ಕೊಂದು ಕಂಟ್ಕೊಂಡು ಹಾಗೆ ಓಡಾಡ್ತಿದ್ವು ಅಲ್ಲಿ. ಹತ್ತಿರ ಹೋಗೋಕ್ಕೂ ಭಯ ಕಚ್ಚಿಬಿಡತ್ತೆ ಅಂತ ನಾನು ಸಮನ್ವಿ ಇಬ್ಬರು ಒಳಗಿಂದ ನೋಡ್ತಾ ಇದ್ವಿ. ಸೊ ಅದು ಹೇಗೆ ತೆಗಿತಾರೆ ಏನು ಎತ್ತ ಪ್ರೊಸೀಜರ್ ಎಲ್ಲ ಗೊತ್ತಿಲ್ಲ ನನಗೆ. ಅದನ್ನು ಹರ್ಟ್ ಮಾಡಬಾರ್ದು ಅಂತ ಒಂದು ಇರುತ್ತೆ, ಬಿಕಾಸ್ ಪಾಪ ಅವಕ್ಕೆ ಗೊತ್ತಿಲ್ಲ ಎಲ್ಲಿ ಜಾಗ ಸಿಗುತ್ತೋ ಅವಾಗ ಕಟ್ಬಿಡ್ತವೆ, ಬಟ್ ನಮಗೂ ಹಾರ್ಮ್ ಆಗಬಾರ್ದು ಅವಕ್ಕೂ ತೊಂದರೆ ಆಗಬಾರ್ದು ಅಂತ ಮೈಂಡಲ್ಲಿ ತುಂಬ ಇತ್ತು. ಸೊ ಹೇಗೆ ಮಾಡ್ತಾರೆ ಅಂತ ನಾನು ಪಾಪ ಒಳಗಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅವ್ರು ಆ್ಯಕ್ಚುಲಿ ನಮಗೆ ಫೋನಲ್ಲೇ ಹೇಳಿದ್ರು ಒಂದು ಚೀಲದಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತೀವಿ ಅಂತ. ಅವ್ರು ಅದು ಹೇಳಿದ್ಮೇಲೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯಿತು, ಅದು ಹೇಗೆ ಚೀಲದಲ್ಲಿ ಹಾಕ್ಕೊಂಡು ಹೋಗ್ತಾರೆ ಅಂತ. ನೋಡಿ ಅವ್ರು ಬಂದು ಅದು ಹೊಗೆ ರೆಡಿ ಮಾಡಿಕೊಂಡ್ರು, ಒಂದು ಕಾರ್ಡ್ಬೋರ್ಡಿಗೆ ಬೆಂಕಿ ಹಚ್ಕೊಂಡು ಹೊಗೆ ಬರೋ ಥರ ಮಾಡಿ ಇಟ್ಕೊಂಡ್ರು. ಅದಾದಮೇಲೆ ಒಂದು ಚೀಲ ತೊಗೊಂಡು ನೀಟಾಗಿ ಆ ಗೂಡು ಕೆಳಗಡೆ ಹಿಂಗೆ ಹಾಕಿ ನೀಟಾಗಿ ಹಿಂಗೆ ಎತ್ಕೊಂಡ್ಬಿಟ್ರು, ಮ್ಯಾಕ್ಸಿಮಮ್ ಹುಳಗಳು ಅದರೊಳಗಡೆನೇ ಬಂದುಬಿಡ್ತು. ಇನ್ನು ಮಿಕ್ಕಿದ್ದೆಲ್ಲ ಅವರು ಎಷ್ಟು ಬರುತ್ತೋ ಅಷ್ಟು ಚೀಲದಲ್ಲಿ ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಹಾರ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ಹಾರು ಅಲ್ಲಿ ಇಲ್ಲೆಲ್ಲ ಹೊಸ ಜಾನುಗೆ ಭಯ ಆಗೋಯ್ತು. ನಾವು ಅಲ್ಲೇ ನಿಂತ್ಕೊಂಡಿದ್ವಿ, ಅವನು ಆಚೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದ, ಪರವಾಗಿಲ್ಲ ಏನಾಗಲ್ಲ ನಿಂತ್ಕೊಳ್ಳಿ ಅಂದರು. ಬಟ್ ಅದು ಬಂದಿದ್ದ ಫೋರ್ಸ್ಗೆ ಭಯನೇ ಆಗೋಯ್ತು, ಇಲ್ಲಿ ಬಂದು ಕಚ್ಬಿಡುತ್ತೋ ಅಷ್ಟೊಂದು ಅಂತ ಅಂದ್ಬಿಟ್ಟು ಒಳಗೆ ಓಡಿ ಬಂದ್ಬಿಟ್ಟು. ಅದಾದಮೇಲೆ ಸೊ ಅವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ, ಅವ್ರ ತಲೆಗೆ ಒಂದು ಶೀಲ್ಡ್ ಹಾಕ್ಕೊಂಡಿದ್ದಾರೆ ಮತ್ತು ಕೈಗೆ ಏನೋ ಸ್ಪ್ರೇ ಹೊಡ್ಕೊಂಡ್ರು, ಸೊ ಅವ್ರಿಗೇನೂ ಕಚ್ಚೋದಿಲ್ಲ ಆ ಥರ ಮಾಡೋದಿಲ್ಲ ಅಂತ. ಸೊ ಅದನ್ನೆಲ್ಲ ಓಡಿಸಿದ ಮೇಲೆ ಎಲ್ಲಿ ಗೂಡು ಕಟ್ಟಿತ್ತೋ ಅಲ್ಲಿ ಹೊಗೆ ಹಾಕಿದ್ರು. ನೋಡಿದ್ರೆ ಅಲ್ಲಿ ಗೂಡೇ ಇರಲಿಲ್ಲ, ಅಲ್ಲಿ ಗೂಡೆ ಇಲ್ದಿರ ಒಂದಕ್ಕೊಂದಕ್ಕೆ ಒಟ್ಟಿಗೆ ಇದ್ದು ಅಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು. ಮೇ ಬಿ ಇನ್ನೂ ಸ್ವಲ್ಪ ದಿನ ಬಿಟ್ಟಿದ್ರೆ ಗೂಡು ಕಟ್ಟಿರೋದೇನೋ, ಮೇ ಬಿ ಅದು ಫಸ್ಟ್ ಬಂದು ಅಲ್ಲಿ ಚೆಕ್ ಮಾಡಿ ಪ್ಲೇಸ್ ಸೂಟಬಲ್ ಅಂತ ನೋಡ್ತಾಯಿತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಯಾವಾಗಿಂದ ಇದೆ ಆ ಗೂಡು ಅಂತಲೂ ನಾವು ನೋಡ್ಕೊಂಡಿಲ್ಲ. ಅದೇ ಹೇಳಿದ್ನಲ್ಲ, ಮನೆಗೆ ಬಂದು ನಾವು ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಆಗ್ತಾ ಇದೆ. ಅಷ್ಟರೊಳಗಡೆ ಆ್ಯಕ್ಚುಲಿ ಅದಕ್ಕೆ ಮುಂಚೆನು ಹೋಗಿದ್ವಿ ಮೇಲೆಲ್ಲ, ಅದು ಇರಲಿಲ್ಲ. ಮೇ ಬಿ ಇನ್ ಸ್ಪ್ಯಾನ್ ಆಫ್ 120 ಡೇಸ್ ಅಂತ ಹೇಳ್ಬೋದು. ಅಷ್ಟರೊಳಗಡೆ ಅಷ್ಟು
ಅಷ್ಟು ದೊಡ್ಡದಾಗಿ ಕಟ್ಟಿತ್ತು. ಸದ್ಯ ಗೂಡೆಲ್ಲ ಏನೂ ಇರಲಿಲ್ಲ, ಜೇನೆಲ್ಲ ತಂದು ಕಲೆಕ್ಟು ಮಾಡಿರಲಿಲ್ಲ. ಥ್ಯಾಂಕ್ ಗಾಡ್ ಇವ್ರು ಬಂದು ಎಲ್ಲ ನೀಟಾಗಿ ತೆಕ್ಕೊಟ್ರು. ಅದಾದಮೇಲೆ ಮತ್ತೆ ಬರ್ದಿರೋ ಥರ ಅಲ್ಲಿಗೆ ಅದೇನೋ ಸ್ಪ್ರೇ ಹಾಕಿದ್ರು. ಫಸ್ಟ್ ಹೊಗೆ ಎಲ್ಲ ಹಾಕಿದ ಮೇಲೆ ಎಲ್ಲ ನೊಣಗಳು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇತ್ತು. ಅವಕ್ಕೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ, ದೇ ವರ್ ಕನ್ಫ್ಯೂಸ್ಡ್. ಅದಾದಮೇಲೆ ಅವರು ಹೊಗೆ ಹಾಕಿದ ಮೇಲೆ ಏನೋ ಗಮ್ ಥರ ಆ ಟ್ಯಾಂಕ್ ಕೆಳಗೆಲ್ಲ ಹಾಕಿ ಸ್ಪ್ರೇ ಹೊಡೆದ್ಬಿಟ್ರು. ಫುಲ್ಲು ಆ ಏರಿಯಾ ಫುಲ್ಲು ಆ ಕಂಬಿಗಳ ಮೇಲೆ ಎಲ್ಲ ಕಡೆಯೂ ಸ್ಪ್ರೇ ಹೊಡೆದ್ರು. ಅದಾದಮೇಲೆ ಮಿನಿಮಮ್ 6 ಮಂತ್ಸ್ ಬರೋದಿಲ್ಲ, ಅದಾದಮೇಲೆ ಅದು ರೂಟ್ ಮರ್ತೋಗಿರುತ್ತೆ, ಸೊ ಈ ಜಾಗಕ್ಕೆ ಬರೋದಿಲ್ಲ ಅದು ಅಂತೆಲ್ಲ ಹೇಳಿ ಅಶ್ಯೂರೆನ್ಸ್ ಕೊಟ್ಟರು ಅವರು. ನಮಗಂತೂ ಸಿಕ್ಕಾಬಟ್ಟೆ ಭಯ ಆಗೋಗಿತ್ತು, ಇದೇನಪ್ಪ ಇವಾಗಿನ್ನೂ ತೆಗೆದ್ರು ಮತ್ತೆ ಬಂದುಬಿಟ್ರೆ ಜಾಗ ಹಿಡ್ಕೊಂಬಿಟ್ರೆ ಅಂತೆಲ್ಲ ತುಂಬ ಡೌಟ್ಸ್ ಇತ್ತು. ಸೊ ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ಸ್ಪ್ರೇ ಎಲ್ಲ ಮಾಡಿದ್ದೀನಿ, 6 ಮಂತ್ಸ್ವರೆಗೂ ಗ್ಯಾರಂಟಿ, ಏನೂ ಬರೋದಿಲ್ಲ, ಇಲ್ಲಿ ಬಂದರೆ ನಾನು ಫ್ರೀಯಾಗಿ ಬಂದು ತೆಕ್ಕೊಡ್ತೀನಿ ಅಂತ ಹೇಳಿದ್ರು. ನೋಡಿ ಆ್ಯಕ್ಚುಲಿ ಅವರು ಚೀಲದೆಲ್ಲ ಹಿಡ್ಕೊಂಡು ಇದೆಲ್ಲ ಹೊಡಿತಾ ಇದ್ದಾರೆ, ಅದು ಗಮ್ಮೆಲ್ಲ ಹಾಕ್ತಾ ಇದ್ದಾರೆ, ಆದ್ದರಿಂದ ಅದು ವಾಪಸ್ ವಾಪಸ್ ಬಂದು ಬಂದು ಅಲ್ಲೇ ಕೂತ್ಕೋತಿದೆ. ಬಿಕಾಸ್ ಅದಕ್ಕೆ ಗೊತ್ತಾಗ್ತಿಲ್ಲ ಅದು ಕನ್ಫ್ಯೂಸ್ ಆಗಿದೆ ಎಲ್ಲಿ ಹೋಗಬೇಕು ಅಂತ. ಬಿಕಾಸ್ ಇಷ್ಟು ದಿನದಿಂದ ಅಲ್ಲೇ ಇತ್ತು, ಸಡನ್ನಾಗಿ ಇವಾಗ ಓಡಿಸಿದ ತಕ್ಷಣ ಎಲ್ಲಿ ಹೋಗಬೇಕು ಏನು ಎತ್ತ. ಆದರೂ ಅರ್ಧ ಫ್ಯಾಮಿಲಿ ಇನ್ನೊಂದು ಮೂಟೆ ಅಲ್ಲಿದೆ, ಇನ್ನು ಮಿಕ್ಕಿದವೆಲ್ಲ ಅಲ್ಲಿ ಅಲ್ಲಿ ಓಡಾಡ್ತಿದ್ವಲ್ಲ, ಸೊ ಅದಕ್ಕೆಲ್ಲ ಕನ್ಫ್ಯೂಸ್ ಆಗೋ ಥರ ಆಗಿತ್ತು ಅನಿಸುತ್ತೆ. ವಾಪಸ್ ವಾಪಸ್ ಬಂದು ಬಂದು ಅಲ್ಲೇ ಕೂತ್ಕೊಳ್ತಾ ಇತ್ತದು. ಆ್ಯಂಡ್ ಈ ಊರನ್ನ ಸರ್ಚ್ ಮಾಡೋಕ್ಕೂ ಮುಂಚೆ ಅಂದರೆ ಗೂಗಲಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಜೇನು ಹಿಡಿಯೋರು ಬೆಂಗಳೂರಲ್ಲೂ ಇರ್ತಾರೆ ಅಂತ. ಸೊ ಸಿಕ್ಕಾಪಟ್ಟೆ ಓದ್ತಾ ಇದ್ದೆ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ. ಆಮೇಲೆ ಯಾರೋ ಒಬ್ಬರು ಎಲ್ಲೋ ಒಂದು ಬ್ಲಾಗಲ್ಲಿ ನೋಡಿದ್ರೆ ರಿಟರ್ನ್ ಬ್ಲಾಗಲ್ಲಿ ಅದು ಒಂದು ರಾಣಿ ಜೇನು ಅಂತ ಇರುತ್ತೆ, ಅದನ್ನು ತೊಗೊಂಡು ಹೋಗಿಬಿಡ್ತಾರೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡುತ್ತೆ, ಈಸಿ, ಅದಕ್ಕೇನು ಹಾರ್ಮ್ ಆಗಲ್ಲ ಅಂತೆಲ್ಲನೂ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಜೇನು ಕುಡಿದ್ಬಿಟ್ಟಿರುತ್ತೆ, ಆ ಟೈಮಲ್ಲಿ ತೆಗೆದ್ರೆ ಜೇನು ಸಿಗಲ್ಲ ಅಂತೆಲ್ಲ ಹೇಳಿದ್ರು. ನಮಗೆ ಇಟ್ಸ್ ಓಕೆ, ನಮಗೆ ಜೇನು ಬೇಕು ಅಂತೆಲ್ಲ ನನಗೆ ಇನ್ನೊಂದಿತ್ತು, ಪಾಪ ಅವುಗಳು ಕಟ್ಟಿರೋದು ಅವೇ ಯೂಸ್ ಮಾಡ್ಕೊಳ್ಳಿ, ನನಗೇನು ಜೇನು ಬೇಕಾಗಿರಲಿಲ್ಲ. ಅಲ್ಲಿಂದ ಅದನ್ನು ಹೋಗಬೇಕಾಗಿತ್ತು, ಬಿಕಾಸ್ ಮಗು ಎಲ್ಲ ಓಡಾಡ್ತಿರುತ್ತೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಹಿಂದ್ಗಡೆ ಮನೆಯಲ್ಲೂ ಪುಟ್ ಪುಟ್ ಮಕ್ಕಳಿದ್ದಾವೆ, ಸೊ ಈ ಜೇನು ನೊಣ ಎಲ್ಲ ಓಡಾಡ್ತಿದ್ದಾಗ ಮತ್ತು ಅವು ಕಚ್ಚಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಆದಷ್ಟು ಬೇಗ ಅದನ್ನು ತೆಗೆಸಿದ್ದು. ಇನ್ನೂ ಸ್ಪ್ರೇ ಹೊಡಿತಾನೆ ಇದ್ದಾರೆ ಅವರಲ್ಲಿ, ಬಿಕಾಸ್ ಜೇನು ನೊಣಗಳು ವಾಪಸ್ ಬರ್ತಾನೆ ಇದೆ ಅಲ್ಲಿ ಅಲ್ಲಿ. ಅಲ್ಲಿ ಹೊಡೆದ್ರೆ ಇನ್ನೊಂದು ಕಡೆ ಹೋಗಿ ಕೂತ್ಕೊಳ್ತದೆ, ಸೊ ಆ ಏರಿಯಾ ಫುಲ್ಲು ಸ್ಪ್ರೇ ಹೊಡೆದು ಅದು ಬರ್ದಿರೋ ಥರ ಮಾಡಿದ್ದಾರೆ. ಆಲ್ಮೋಸ್ಟ್ 6 ಮಂತ್ಸ್ ಆದ್ರೂ ಆ ವಾಸನೆಗೆ ಅಲ್ಲಿ ಬರೋದಿಲ್ವಂತೆ ಜೇನು ನೊಣಗಳು. ಸೊ ಥ್ಯಾಂಕ್ ಗಾಡ್ ಹೋಯಿತು ಅಂತ ಅಂದಿದ್ದು. ಬಟ್ ಇನ್ನೊಂದು ಫುಲ್ಲು ಬ್ಯಾಗಲ್ಲಿ ಎಂಡ್ ಆಫ್ ದಿ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ, ಅವ್ರ ಚೀಲದಲ್ಲಿ ಏನು ಜೇನು ನೊಣಗಳು ಹಿಡ್ದಿದ್ರಲ್ಲ ಅವನ್ನ ಕೆಳಗಿಟ್ಟರೆ ಅದು ಸೌಂಡ್ಗೆ ಎಷ್ಟು ಜೋರು ಸೌಂಡ್ ಮಾಡ್ತದೆ ಗೊತ್ತಾ, ಬ್ಯಾಗೇ ಅಲ್ಲಾಡ್ತಾ ಇದೆ, ಆ ಥರ ಅಲ್ಲಾಡಿಸ್ತಿತ್ತು ಜೇನು ನೊಣಗಳು. ಅದನ್ನು ತೊಗೊಂಡೋಗಿ ಎಲ್ಲರೂ ದೂರ ಕಾಡಲ್ಲಿ ಲೈಟಲ್ಲಿ ಓಪನ್ ಲೈಟಾಗಿ ಬ್ಯಾಗ್ ಓಪನ್ ಮಾಡಿ ಬಿಟ್ಬಿಟ್ಟು ಬೇಗ ಬಂದುಬಿಡ್ತಾರಂತೆ, ಸೊ ದಟ್ ಎಲ್ಲ ಕಾಡು ಒಳಗೆ ಹೋಗಿಬಿಡತ್ತೆ ಅಂತ. ಬಿಕಾಸ್ ನಮಗೂ ಕ್ಯೂರಿಯಾಸಿಟಿ ಇರಿದೆ ಅಲ್ವಾ, ಏನು ಮಾಡ್ತಾರೆ ಆ ನೊಣಗಳು ತೊಗೊಂಡೋಗಿ ಅಂತ. ಬಿಕಾಸ್ ತುಂಬ ಡೇಂಜರಸ್ ಅದು, ಅಷ್ಟು ಹಿಡ್ದಿದಷ್ಟು ನೊಣನ ಒಂದು 20 ಜನನ ಒಂದು ರೂಮಲ್ಲಿ ಹಾಕಿ ಅಷ್ಟು ನೊಣ ಬಿಟ್ಬಿಟ್ರೆ ಅಷ್ಟು 20 ಜನನೂ ಔಟ್ ಅಂತ, ಅಷ್ಟು ಡೇಂಜರಸ್ ಜೇನು ನೊಣ ಅತ್ತೆ. ಸೊ ಇಟ್ಸ್ ಬೆಟರ್ ಎಲ್ಲರೂ ದೂರ ಯಾರೂ ಇಲ್ದಿರೋ ಜಾಗದಲ್ಲಿ ಹೋಗಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ವೆರಿ ನೈಸ್ ಪರ್ಸನ್, ತುಂಬ ಪೇಷನ್ಸ್ ಆಗಿ ಚೆನ್ನಾಗಿ ಮಾಡಿಕೊಟ್ರು. ಅವರು ಎಷ್ಟು ದುಡ್ಡು ತೊಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಕರೆದಾಗ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಬಂದು ಕ್ಲೀನಾಗಿ ತೆಕ್ಕೊಟ್ಟು ಮತ್ತು ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಅಶ್ಯೂರೆನ್ಸ್ ಕೊಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ಎಲ್ಲ ಕ್ಲಿಯರ್ ಆದಮೇಲೆ ಮತ್ತು ಜಾನೂನೆಲ್ಲ ಕರೆಸಿ ನೋಡಿ ಎಲ್ಲ ಕ್ಲಿಯರ್ ಆಗಿದೆ ಅಂತೆಲ್ಲ ತೋರಿಸಿದ್ರು. ಸೊ ತುಂಬ ಈಸಿ ಪ್ರಾಸೆಸ್ಸು, ಯಾರೂ ಹೆದರ್ಕೋಬೇಡಿ, ನಿಮ್ಮನೇಲೂ ಏನಾದರೂ ಜೇನುಗೂಡು ಏನಾದರೂ ಕಟ್ಟಿದೆ ಅಂತಂದರೆ ಇವ್ರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಬೇಕಂದರೆ ಕರಿಬೋದು. ಎನಿ ಟೈಮ್ ಎನಿವೇರ್ ಇನ್ ಬ್ಯಾಂಗ್ಳೂರು ಬಂದು ನೀಟಾಗಿ ತೆಕ್ಕೊಡ್ತಾರೆ, ಯಾವುದೇ ಟೆನ್ಷನ್ ಇರೋದಿಲ್ಲ, ಆ್ಯಂಡ್ ವೆರಿ ಫ್ರೆಂಡ್ಲಿ ಪರ್ಸನ್. ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡಿದ್ದು ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತಾನೆ. ಬಿಕಾಸ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಸಿಗಲಿಲ್ಲ. ಸೊ ನಂತರನೇ ಯಾರಾದರೂ ಯೂಟ್ಯೂಬಲ್ಲಿ ಆಗಲಿ ಗೂಗಲಲ್ಲಿ ಆಗಲಿ ಸರ್ಚ್ ಮಾಡೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಅವರ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಮ ಮನೇಲೂ ಜೇನುಗೂಡು ಕಟ್ಟಿದ್ರೆ ಅಥವಾ ಎನಿ ಪೆಸ್ಟ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹೂ ಇಸ್ ರಿಯಲಿ ಇನ್ ನೀಡ್ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಿಮ್ಮನೇಲೂ ಜೇನು ಕಟ್ಟಿದ್ರೆ ಹೆದರಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಓಕೆ, ಟೇಕ್ ಕೇರ್, ಬೈ ಬೈ. ಒಂದು ರೂಮಲ್ಲಿ 10 ಜನ ಬಿಟ್ಟರೆ ಹೋಗ್ಬಿಟ್ಟು.